ಆಲೂಗಡ್ಡೆ ಪೋರ್ಚುಗೀಸ್ ನಮಗೆ ಕೊಟ್ಟಂತ ಅದ್ಭುತವಾದಂತ ಗಿಫ್ಟ್. ಇವತ್ತು ನಾನು ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಬಟಾಟಾಚಿ ಭಾಜಿನ ಹೇಳ್ಕೊಡ್ತೀನಿ ಗೋವನ್ ಸ್ಟೈಲ್. ಬೇಯಿಸಿರೋ ಆಲೂಗಡ್ಡೆನ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಬೇರೆ ಮಸಾಲೆಗಳ ಜೊತೆ ನಾವು ಫ್ರೈ ಮಾಡ್ತೀವಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಮೊದಲಿಗೆ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನೀವು ಯಾವ ಸೈಜ್ಗೆ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ನಾನು ಚಿಕ್ಕದ್ ಮಾಡ್ಕೊಂಡಿದ್ದೀನಿ. 2 ಸ್ಪೂನ್ನಷ್ಟು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, 1 ಸ್ಪೂನ್ನಷ್ಟು ಸಾಸಿವೆ, 1 ಸ್ವಲ್ಪ ಹಿಂಗು, ಉಪ್ಪು. ಇದಕ್ಕೆ ಬೇಕಾಗುತ್ತೆ 1/4 ಚಮಚ ಅರಿಶಿನ, 2 ಸ್ಪೂನ್ನಷ್ಟು ಹುಣಸೆಹಣ್ಣು ಪೇಸ್ಟ್, 1/4 ಕಪ್ನಷ್ಟು ತೆಂಗಿನಕಾಯಿ, 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, 1/4 ಕಪ್ನಷ್ಟು ಪುದೀನ, 1 ಕಪ್ನಷ್ಟು ಈರುಳ್ಳಿ. ಮೊದಲಿಗೆ ನಾವೀಗ ಪೇಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗಾರ್ನಿಶಿಂಗ್ ಉಳಿಸ್ಕೊತಿದ್ದೀನಿ, ಪುದೀನ, ತೆಂಗಿನಕಾಯಿ ಮತ್ತು ಹುಣಸೆ ಹಣ್ಣು. ಇದು ಗಟ್ಟಿ ಇರಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಣ. ಇದಕ್ಕೆ 1/2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗೋದಕ್ಕೆ ಕಾಯೋಣ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. 1 ನಿಮಿಷ ಬಿಡೋಣ ಇದನ್ನು ಒಡೆಯೋದಕ್ಕೆ. ಆಮೇಲೆ ಇದಕ್ಕೆ ಹಿಂಗೆ ಹಾಕ್ಕೊಳ್ಳೋಣ. ಈಗ ನಾವು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಲೂಗಡ್ಡೆ ಖಾರ ಇದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಹಾಕೋತಾ ಇದ್ದೀವಿ ನಾವು ಮಾಡ್ಕೊಂಡಿದ್ದ ಪೇಸ್ಟ್. ಇದನ್ನು 1 ನಿಮಿಷದ ತನಕ ಬೇಯಿಸ್ಕೊಳ್ಳಿ. ಹಸಿ ವಾಸನೆ ಇದರಿಂದ ಹೋಗೋ ತನಕ ಮಾಡಿಕೊಂಡ್ರೆ ಸಾಕು. ಇದು ಮಾಡೋದಕ್ಕೆ 1-2 ನಿಮಿಷ ತೊಗೋಬೋದು. ಈಗ ನಾನು ಇದನ್ನು ಮುಚ್ಚಿಟ್ಟು 1-2 ನಿಮಿಷ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಪೇಸ್ಟ್ ಈಗ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೋಡಿ, ನೀವು ಸೈಡಲ್ಲಿ ಎಣ್ಣೆ ಬಿಟ್ಕೋತಾ ಇದೆ ಪ್ಯಾನಲ್ಲಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದಕ್ಕೆ ನಾನು ಆಲೂಗಡ್ಡೆ ಹಾಕೋತಾ ಇದ್ದೀನಿ, ಆಮೇಲೆ ಉಪ್ಪು ಹಾಕೋತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೋಬೋದು ನೀವು ಇದಕ್ಕೆ. ತುಂಬ ಹಾಕೋಬೇಡಿ, 1 ಸ್ವಲ್ಪ ಹಾಕ್ಕೊಂಡ್ರೆ 2-3 ಸ್ಪೂನ್ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಎಲ್ಲ ಮಸಾಲೆನೂ ಇಳ್ಕೋಬೇಕು ಇದರಲ್ಲಿ. ಮತ್ತೆ ಮುಚ್ಚಿಟ್ಟು 1-4 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಈ ಪೊಟ್ಯಾಟೊ 1-4 ನಿಮಿಷ ಬೇಯ್ತಾ ಇದೆ. ಈಗ ಇದು ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು. ಈಗ ಇಲ್ಲಿ ನಾನು ಇದನ್ನು ಡ್ರೈ ಡಿಶ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಅಂದರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಡಿಶ್ ಕೂಡ ಮಾಡ್ಕೋಬೋದು ನೀವು ಇದನ್ನು. ಇದನ್ನು ನಾವಿವಾಗ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ಇದನ್ನು 1 ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ. ಹೀಗೆ ಗಾರ್ನಿಶಿಂಗಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ನೀವೇ ನೋಡಿದ್ರಲ್ಲ ಈ ಪೊಟ್ಯಾಟೊ ಡಿಶ್ ಮಾಡೋದು ಎಷ್ಟು ಸುಲಭ ಅಂತ.